ಇಂದಿನಿಂದಲೇ ಪರ್ಯಾಯದ ಸಂಭ್ರಮ ಜೋರಾಗಲಿದೆ. ಜೋಡುಕಟ್ಟೆಯಿಂದ ಮೆರವಣಿಗೆ ನಡೆಯಲಿದ್ದು, ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ನಾಲ್ಕನೇ ಬಾರಿ ಪರ್ಯಾಯ ಪೀಠಾರೋಹಣ ಮಾಡಲಿದ್ದಾರೆ. ಇಡೀ ಕೃಷ್ಣನಗರಿ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ. ಅಲ್ಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲರವ ತುಂಬಿ ತುಳುಕಲಿದೆ. ಇದಿಷ್ಟು ಪರ್ಯಾಯದ ಒಂದು ಚಿತ್ರಣವಾದ್ರೆ, ಇದು ಬಿಟ್ಟರೆ ಇನ್ನು ಉಳಿದದ್ದೆಲ್ಲ ಶ್ರೀ ಕೃಷ್ಣ ಮಠದೊಳಗೆ ನಡೆಯೋ ಧಾರ್ಮಿಕ ವಿಧಿವಿಧಾನಗಳು. ಅದು ಕೂಡ ತುಂಬಾ ವಿಶೇಷವೇ. ಇಡೀ ಪರ್ಯಾಯದ ಒಂದು ಮುಖ್ಯ ಘಟ್ಟವೆಂದ್ರೆ ಅದು ಪರ್ಯಾಯದ ದರ್ಬಾರ್. ಮೆರವಣಿಗೆ ನಂತರ ಅಷ್ಟಮಠಾಧೀಶರಿಂದ ಶ್ರೀ ಕೃಷ್ಣನ ಪೂಜೆ, ಬೆಳಿಗ್ಗೆ ಮಧ್ವ ಸರೋವರದಲ್ಲಿ ಸ್ನಾನ, ನಂತರ ಸರ್ವೋತ್ರ ಅನ್ನಸಂತರ್ಪಣೆ ಇತ್ಯಾದಿ. ಈ ರೀತಿ ಭವ್ಯ ಭಕ್ತಿಯ ಪರ್ಯಾಯ ವಿಜೃಂಭಣೆಯಿಂದ ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಾ ಇರುತ್ತೆ. ಭಕ್ತರು ದೇಶ ವಿದೇಶಗಳಿಂದ ಹರಿದು ಬರ್ತಾ ಇರ್ತಾರೆ. ಇದರಲ್ಲಿ ಈ ವರ್ಷದ ಪರ್ಯಾಯದ ಸೊಬಗನ್ನ ಹೇಳೋದಾದ್ರೆ ವಿಶ್ವಗೀತ ಪರ್ಯಾಯ ಮಹೋತ್ಸವ. ಅಷ್ಟಕ್ಕೂ ಈ ಬಾರಿಯ ಪರ್ಯಾಯದ ವಿಶೇಷವೇನೆಂದ್ರೆ, ಶ್ರೀಪಾದರ ನೇತೃತ್ವದಲ್ಲಿ ಕೋಟಿ ಭಕ್ತರಿಂದ ಗೀತೆಗಳನ್ನ ಬರೆಸಿ ಶ್ರೀ ಕೃಷ್ಣನ ಚರಣಗಳಿಗೆ ಅರ್ಪಿಸುವ ಶ್ರೀ ಕೋಟಿ ಗೀತಾ ಲೇಖನ ಯಜ್ಞ ಸಂಕಲ್ಪವನ್ನು ಮಾಡಿದ್ದಾರೆ. ಏನು, ಇಂದು ರಾತ್ರಿಯಿಂದಲೇ ಸಂಭ್ರಮ ಜೋರಾಗಲಿದ್ದು, ಇಂದು ರಾತ್ರಿಯ ಮಧ್ಯರಾತ್ರಿ ದಾಟಿ 1:30 ವೇಳೆ ಕಾಪು ಸಮೀಪದ ದಂಡತೀರ್ಥದಲ್ಲಿ ಪವಿತ್ರ ಸ್ನಾನ ಮುಗಿಸಿ ಜೋಡುಕಟ್ಟೆಗೆ ಆಗಮಿಸಿ ಪಟ್ಟದೇವರ ಪೂಜೆ ಪ್ರಾರ್ಥನೆ ಮಾಡಿ ಪರ್ಯಾಯ ಮಹೋತ್ಸವದ ಮೆರವಣಿಗೆ ಆರಂಭಗೊಳ್ಳಲಿದೆ. ಇಲ್ಲಿ ಅಧಿಕಾರ ಹಸ್ತಾಂತರ ಎಂದರೆ ಕೇವಲ ಒಂದು ಕೀಲಿಕೈ ಹಸ್ತಾಂತರವಲ್ಲ, ಅದು ಕೃಷ್ಣನಿಗೆ ನಿತ್ಯ 14 ಪೂಜೆಗಳನ್ನು ಮಾಡುವ ಪರಮ ಕರ್ತವ್ಯದ ಹಸ್ತಾಂತರವೂ ಹೌದು. ಜೊತೆಗೆ ಕೃಷ್ಣ ಮಠದ ಸಮಗ್ರ ಆಡಳಿತದ ಹಸ್ತಾಂತರವೂ ಹೌದು. ಮಠಕ್ಕೆ ನಿತ್ಯ ಆಗಮಿಸುವ 10,000 ಭಕ್ತರಿಗೆ ಅನ್ನಪ್ರಸಾದ ವಿತರಣೆ, ಕೃಷ್ಣನ ರಥಬೀದಿಯಲ್ಲಿ ನಿತ್ಯವೂ ನಡೆಯುವ ಉತ್ಸವಗಳು, ರಾಜಾಂಗಣದಲ್ಲಿ ಒಂದು ದಿನವೂ ಬಿಡದೆ ನಡೆಯುವ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮುನ್ನಡೆಸುವ ಮಹತ್ತರ ಹೊಣೆಯೂ ಹಸ್ತಾಂತರವೂ ಹೌದು. ಕೃಷ್ಣ ಮಠದಲ್ಲಿ ಒಂದು ಮರದ ಮಣೆ ಇದೆ. ಶ್ರೀ ಮಧ್ವಾಚಾರ್ಯರ ಸನ್ನಿಧಾನವಿರುವ ಅದನ್ನು ಸರ್ವಜ್ಞ ಪೀಠ ಎಂದು ಕರೆಯಲಾಗ್ತದೆ. ಕೃಷ್ಣನ ಪೂಜೆ ಮಾಡುವ ಮಠಾಧೀಶರಿಗಷ್ಟೇ ಅದು ಮೀಸಲಾಗಿದೆ. ಪರ್ಯಾಯ ಉತ್ಸವದ ಮುಂಜಾನೆ ಕೃಷ್ಣನ ಪೂಜೆಗೆ ಆಗಮಿಸಿದ ನೂತನ ಮಠಾಧೀಶರ ಕೈ ಹಿಡಿದು ನಿರ್ಗಮನ ಮಠಾಧೀಶರು ಈ ಸರ್ವಜ್ಞ ಪೀಠದ ಮೇಲೆ ಕುಳ್ಳಿರಿಸ್ತಾರೆ. ಅಲ್ಲಿಗೆ ಕೃಷ್ಣನ ಪೂಜೆಯ ಅಧಿಕಾರ ಪೀಠಾರೋಹಣಗೈದ ಮಠಾಧೀಶರಿಗೆ ಹಸ್ತಾಂತರವಾಗಿ ಬಿಡ್ತದೆ. ಪತ್ರ, ಸಹಿ, ದಾಖಲೆ ಇತ್ಯಾದಿ ಯಾವ ಜಂಜಾಟಗಳು ಇರುವುದಿಲ್ಲ. ಮಠದಲ್ಲಿ ಕೃಷ್ಣನ ಪೂಜೆಯನ್ನು ಮಠಾಧೀಶರೇ ನೆರವೇರಿಸ್ತಾರೆ ಹೊರತು ಅರ್ಚಕರ ನೇಮಕ ಮಾಡುವುದಿಲ್ಲ. ಬಳಿಕ ಅಕ್ಷಯ ಪಾತ್ರೆಯ ಹಸ್ತಾಂತರ. ಕೃಷ್ಣ ಮಠದ ಅಕ್ಷಯ ಪಾತ್ರೆ ಹಾಗೂ ಸೌಟು ಕೂಡ ನೂತನ ಯತಿಗಳಿಗೆ ಹಸ್ತಾಂತರವಾಗಿ ಅವರು ಪರ್ಯಾಯಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಗೆ ಸಿದ್ಧರಾಗಬೇಕು. ಬೆಳಿಗ್ಗೆ 6 ಗಂಟೆಗೆ ಗಂಧ್ಯಾದುಪಚಾರ ನಡೆದು 6:30 ರಾಜಾಂಗಣದಲ್ಲಿ ಪ್ರಭಾತ ಪರ್ಯಾಯ ದರ್ಬಾರ್ ನಡೆಯಲಿದೆ. ಬಳಿಕ 10:30 ಪರ್ಯಾಯ ಶ್ರೀಗಳಿಂದ ಶ್ರೀಕೃಷ್ಣ ದೇವರಿಗೆ ಪ್ರಥಮ ಮಹಾಪೂಜೆ ನೆರವೇರಲಿದೆ. ಸಂಜೆ 4:30 ಸಂಧ್ಯಾ ಪರ್ಯಾಯ ದರ್ಬಾರ್ ನಡೆದು 7:30 ತೆಪೋತ್ಸವ ಸಹಿತ ಬ್ರಹ್ಮೋತ್ಸವ ನಡೆದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿದೆ. ಒಟ್ಟಾರೆ ಈ ಇಡೀ ಪರ್ಯಾಯ ಮಹೋತ್ಸವ ಉಡುಪಿಯ ಜನರಿಗೆ ನಾಡ ಹಬ್ಬವಾಗಿ ಮನಸೂರೆ ಮಾಡಿದೆ. ಹೀಗೆ ಪರ್ಯಾಯ ಮಹೋತ್ಸವ ಕೃಷ್ಣನಗರಿ ಜನತೆಗೆ ಕಾತರದಿಂದ ಕಾಯುವ ಮಹೋತ್ಸವ ಆಗಿದೆ. ಮಠಾಧೀಶರ ಭಕ್ತಿಯ ಸಂಭ್ರಮವಾಗಿದೆ.